ಕಾಂಗ್ರೆಸ್ ನಾಯಕ ರುದ್ರಪ್ಪ ಲಮಾಣಿ ಅವರು ಪಬ್ಲಿಕ್ ಟಿವಿ ಜೊತೆ ಈಗ ವಿರಾಮಕ್ಕೂ ಮೊದಲು ಮಾತನಾಡಿದರು. ಅವರು ಹೇಳ್ತಾರೆ, ನನ್ನ ಮಗನಿಗೂ ಶ್ರೀಕಿಗೂ ಯಾವುದೇ ಸಂಬಂಧ ಇಲ್ಲ. ಹಿಂದೆ ತಮ್ಮ ಮಗನ ವಿರುದ್ಧ ಒಂದು ಕೇಸ್ ಆಗಿತ್ತು. ಆ ಕೇಸ್ನಲ್ಲಿ ಬಿಟ್ಕಾಯಿನ್ ಆರೋಪಿ ಶ್ರೀಕಿ ಕೂಡ ಅರೆಸ್ಟ್ ಆಗಿದ್ದ. ಆ ಕೇಸ್ ಸಂಬಂಧ ಹೇಳಿಕೆಯನ್ನು ನೀಡಿರಬಹುದು ಅಷ್ಟೇ ಹೊರತು ಸಂಬಂಧ ಯಾವುದೇ ರೀತಿಯಾದಂತಹ ಸ್ನೇಹ ಸಂಬಂಧಗಳು ಇಲ್ಲ. ನನ್ನ ಮಗ ದರ್ಶನ್ ಕುಮಾರ್ಗೂ ಶ್ರೀಕಿಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಮಗನ ವಿಚಾರಣೆಯನ್ನು ಬೇಕಾದರೂ ಮಾಡಲಿ, ಕಾನೂನು ಮುಂದೆ ನಾವೆಲ್ಲರೂ ಒಂದೇ ಅಂತ ಪಬ್ಲಿಕ್ ಟಿವಿಗೆ ಮಾಜಿ ಶಾಸಕ ರುದ್ರಪ್ಪ ಲಮಾಣಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನೀವೀಗ ಅಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಡಾಕ್ಯುಮೆಂಟು ಅದೇ ಕೇಸ್ ನಾನು ಹೇಳಿದ್ದು. ಅದರಲ್ಲಿ A7 ದರ್ಶನ್ ಕುಮಾರ್, A10 ಶ್ರೀಕಿ. ಈ ಶ್ರೀಕಿದು ಒಂದೆರಡಲ್ಲ ಕೇಸು, ಫರ್ಜಿ ಕೆಫೇದ್ ಇದೆ, ಇದೊಂದಿದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಮೊಹಮ್ಮದ್ ನಲ್ಪಾಡ್ ನಮ್ಮ ಜೊತೆನಲ್ಲಿ ಕಾಂಗ್ರೆಸ್ನ ಯೂತ್ ಲೀಡರ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೊಹಮ್ಮದ್ ನಲ್ಪಾಡ್ ಅವರೇ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇದೇನ್ ಸರ್, ಬೆಳಬೆಳಗ್ಗೆ ನೀವೆಲ್ಲ ಚಾನೆಲ್ ಅಲ್ಲೂ ನಮ್ಮ ಬಗ್ಗೆ ಮಾತಾಡ್ತಾ ಎಬ್ಸಿದ್ದೀರಾ ಸರ್, ಹೇಳಿ ಸರ್. ಅದೇ ಇವಾಗ ಇದೇ ವಿಚಾರ ಏನು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗ ನಿಮ್ಮ ಸಹೋದರನ ವಿಚಾರ, ಶ್ರೀಕಿ ಜೊತೆನಲ್ಲಿ ನಿಮಗೆ ನಿಮ್ಮ ತಮ್ಮನಿಗೆ ಎಲ್ಲರಿಗೂ ಫ್ರೆಂಡ್ಶಿಪ್ ಇತ್ತು ಅಂತಕ್ಕಂಥದ್ದು. ಎಸ್ ಸರ್, ಅದ್ರ ಬಗ್ಗೆ ನಾವು ಯಾವುದೇ ಮಾತಲ್ಲಿ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, 100% ಇದೆ ಸರ್. ನಮ್ಗೆ ಸ್ನೇಹ ಇತ್ತು, ಅವನು ನನ್ನ ತಮ್ಮನ ಫ್ರೆಂಡ್ನ ಫ್ರೆಂಡ್, ನಮ್ಗೆ ಆ ಒಂದು ನಿಟ್ಟಿನಲ್ಲಿ ಅವನ ಮನೆ ಪರಿಚಯ ಇತ್ತು ಸರ್. ಓಕೆ, ಬಟ್ ಆತ ಹೇಳಿ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನೇ ಈಗ ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ ಪೊಲೀಸರು. ಒಮರ್ ನಲ್ಪಾಡ್ ಜೊತೆನಲ್ಲಿ ತುಂಬಾ ಸುತ್ತಾಟ ಮಾಡಿದ್ದಾರೆ ಇವ್ರು. ಹಾಗಾದ್ರೆ ಸರ್, ನಾನು ಒಂದೇ ಒಂದು ವಿಚಾರ ಕೇಳ್ತೀನಿ ಸರ್. ನೀವು ರಾಬಿನ್ ಖಂಡೇಲ್ವಾಲ್ ಸ್ಟೇಟ್ಮೆಂಟ್ ಮತ್ತೆ ಶ್ರೀಕಿ ಸ್ಟೇಟ್ಮೆಂಟ್ ಎರಡು ಓದ್ಬೇಕು ಸರ್. ಶ್ರೀಕಿ ರಾಬಿನ್ ಖಂಡೇಲ್ವಾಲ್ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಇವರು ಪರಿಚಯ ಇದ್ದಾರೆ ಅಂತ. 10 ಪೇಜ್ನ ಸ್ಟೇಟ್ಮೆಂಟ್ ಅದರಲ್ಲಿ ಎಲ್ಲೂ ಕೂಡ ನಲ್ಪಾಡು ಇಲ್ಲ ಅವನ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಪರಿಚಯ ಇದ್ದಾರೆ ಅಂತ ಮಾತ್ರ ಹೇಳಿರೋದು. ಹೌದು ಸರ್, ಅದೇ ಸ್ಟೇಟ್ಮೆಂಟ್ ಅಲ್ಲಿ ಬಾಕಿರವರು ಬೇರೆ ತರ ಅವ್ರಂತರ ಹ್ಯಾಕ್ ಮಾಡ್ತಿದ್ದಾರೆ, ಬೇರೆ ಇದು ಮಾಡಿದ್ದಾರೆ, ಅವನ್ನ ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ಇದೆ. ಬಟ್ ಎಲ್ಲೂ ಕೂಡ ನಲ್ಪಾಡ್ ಇಲ್ಲ, ನಲ್ಪಾಡ್ ತಮ್ಮ ಅವನ್ನ ಏನು ಇದಕ್ಕೆ ಉಪಯೋಗಿಸಿದೀವಿ ಅಂತ ಇಲ್ಲ. ನಾವು ಬೆಂಗಳೂರು ಸೆಂಟ್ರಲ್ ಇರೋದು, ನಮ್ ಇರೋ ಎಲ್ಲಾರು ನಮಗ್ ಫ್ರೆಂಡ್ಸ್. ಹಂಗೆ ಶ್ರೀಕೃಷ್ಣ ಕೂಡ ನಮಗ್ ಫ್ರೆಂಡ್ ಆಗಿದ್ದ, ಅದಲ್ಲದೆ ಬೇರೆ ಏನು ಅವನ ಹತ್ರ ನಮ್ಮ ಹತ್ರ ಸಂಬಂಧ ಇಲ್ಲ ಸರ್. ನಾನು ಸಂಬಂಧ ಇದೆ ಅಂತ ಹೇಳೇ ಇಲ್ಲ ನಲ್ಪಾಡ್ ಅವರೇ. ಓಕೆ, ನಾನು ಈ ಬಿಟ್ಕಾಯಿನ್ ದಂಧೆ ಇದೆಯಲ್ಲ ಅದರಲ್ಲೋ ಅಥವಾ ಹ್ಯಾಕಿಂಗ್ ಮಾಡೋದ್ರಲ್ಲೋ ನಿಮ್ಮ ಪಾತ್ರ ಇದೆ ಅಂತ ನಾನು ಹೇಳೇ ಇಲ್ಲ ಸರ್. ಅವನ್ನ ನಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರೆ 100ಕ್ಕೆ 100 ಪಾಲ್ ಸುಳ್ಳಾಗುತ್ತೆ ಸರ್. ಅಂದ್ರೆ ಆತ ಕೂಡ ನನ್ನ ಹತ್ರ ಇದೆ, ಅವ್ರ ಸ್ಟೇಟ್ಮೆಂಟ್ ಎಲ್ಲ ನನ್ನ ಕೈಯಲ್ಲೇ ಇದೆ. ನೀವೀಗ ಹೇಳಿದ್ರಲ್ಲ, ಇಬ್ರು ಸ್ಟೇಟ್ಮೆಂಟ್ ನನ್ನ ಕೈಯಲ್ಲಿದೆ. ಅವ್ರೇನು ಬಿಟ್ಕಾಯಿನ್ ದಂಧೆಯಲ್ಲಿ ನಲ್ಪಾಡ್ ಅವ್ರ ತಮ್ಮ ಇದ್ರು ಅಂತ ಎಲ್ಲೂ ಹೇಳಿಲ್ಲ, ಇಬ್ರು ಹೇಳಿಲ್ಲ. ಓಕೆ ಸರ್, ಶ್ರೀಕಿನೂ ಹೇಳಿಲ್ಲ ಮತ್ತೆ ಆ ವ್ಯಕ್ತಿನೂ ಹೇಳಿಲ್ಲ. ನಮ್ಮ ಫ್ರೆಂಡ್ ಅಂತ ಹೇಳಿದಾರಷ್ಟೇ. ನೀವು ಮೊಹಮ್ಮದ್ ನಲ್ಪಾಡ್ ಕೂಡ ಫ್ರೆಂಡ್, ಒಮರ್ ನಲ್ಪಾಡ್ ಕೂಡ ಫ್ರೆಂಡ್ ಅಷ್ಟೇ ಅವ್ರು ಹೇಳಿರೋದು. ಎಸ್ ಸರ್, ಅದನ್ನ ನಾವು ಎಲ್ಲೂ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. 2018ರಲ್ಲಿ ನನ್ ಕೇಸ್ ಆದಾಗ ಅವರು ಕೂಡ A3 ಇದ್ದಾರೆ ನನ್ನ ಕೇಸ್ ಅಲ್ಲಿ. ಆ ಕೇಸ್ ಆದಾಗ ಅವ್ನು ನನ್ನ ಜೊತೆ ಬರ್ಲಿಲ್ಲ ಅಲ್ಲಿ ಬರೀ ಕೆಫೆಗೆ, ಇಲ್ಲ ನನ್ನ ಜೊತೆ ಆಚೆನೂ ಬರ್ಲಿಲ್ಲ. ಅಲ್ಲಿರುವಂತ ಸಮಯದಲ್ಲಿ ಅವನು ಬಂದ ಹಾಯ್ ಅಂತ ಹೇಳಿ ನಮ್ಮ ಹತ್ರ ಅಲ್ಲಿ ಮಾತಾಡಿದ್ದ. ಅವ್ನು ಆಲ್ರೆಡಿ ಅಲ್ಲಿದ್ದ. ಇವನು ವಿದ್ವತ್ ಅನ್ನೋರು ನನ್ ಮೇಲೆ ಒಂದು ಬಾಟ್ಲ್ ಬಿಸಾಕ್ತಾರೆ ಸರ್, ಅದೇ ಬಾಟ್ಲ್ ನ ತಗೊಂಡು ಇವನು ವಾಪಸ್ ಬಿಸಾಕ್ತಾನೆ. ನಾನ್ ಮಿಸ್ ಆದಾಗ ಶ್ರೀಕಿ ಮೇಲೆ ಬೀಳುತ್ತೆ ಸರ್. ಶ್ರೀಕಿ ಅದೇ ಬಾಟ್ಲ್ ತಗೊಂಡು ವಾಪಸ್ ಬಿಸಾಕ್ತಾನೆ. ಆ ಬಾಟಲ್ ವಾಪಸ್ ಬಿಸಾಕಿದಾನೆ ಅನ್ನೋ ಕಾರಣಕ್ಕೆ ಅವನ್ನ A3 ಮಾಡ್ತಾರೆ ನಮ್ಮ ಕೇಸಲ್ಲಿ. ಎಸ್, ಅದೇ ಆ ವಿಚಾರ ನನಗೆ ಗೊತ್ತು, ಆ ವಿಚಾರ ಎಲ್ಲ ಡೀಟೇಲ್ ಆಗಿ. ಬಟ್ ನಿಮ್ಮ ತಮ್ಮ ಕೂಡ ನನ್ನ ಜೊತೆ ಮಾತನಾಡಿದ್ರು. ನಿಮ್ಮ ತಮ್ಮ ಹೇಳಿದ್ದೇನಂತಂದ್ರೆ, ನಾನು 2017ನಲ್ಲೋ 2018ನಲ್ಲೋ ಲಂಡನ್ ಕೊಟ್ಟೋದೆ, ಅದಕ್ಕೆ ಮೊದಲು ಯಾವಾಗಲೂ ಕಾಲೇಜ್ ಅಲ್ಲಿ ಪರಿಚಯ ಇರಬೇಕು, ನಂಗೆ ಗೊತ್ತಿಲ್ಲ ಯಾವಾಗ ಅಂತ ಎಕ್ಸಾಕ್ಟ್ ಆಗಿ ಅಂತ ಹೇಳಿದ್ರು. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದ್ರಲ್ಲಿ 2017 ಅಲ್ಲ ಅವನು ಲಂಡನ್ ಹೋದ ಸರ್ ಓದಕ್ಕೆ. ಅದಾದ್ಮೇಲೆ 2018 ಅಲ್ಲಿ ಈ ವಿಚಾರ ಆದಾಗ ಮಾಧ್ಯಮದಲ್ಲೆಲ್ಲ ಇವನ ಬಗ್ಗೆ ಹ್ಯಾಕರ್ ಹಂಗೆ ಹಿಂಗೆ ಅಂತ ಬಂದಾಗ ನಮ್ಮ ಮನೆಯಲ್ಲಿ ನಾನು ಕೂಡ ಎಲ್ಲರಿಗೂ ಹೇಳಿದೆ, ಸ್ವಲ್ಪ ದೂರ ಇದೀವಿ ಇಂಥದ್ರಲ್ಲಿ, ನಮ್ಗೆ ಯಾವುದೇ ಪಾಲ್ ಬೇಡ ಅಂತ ನಾವೆಲ್ಲ ದೂರ ಅದಕ್ಕಿದೀವಿ. ಅದನ್ನೇ ಅವನು 2020ರಲ್ಲಿ ಅರೆಸ್ಟ್ ಆದಾಗ ಅದೇ ಸ್ಟೇಟ್ಮೆಂಟ್ ಬರೆದಿದ್ದಾನೆ. ಹೌದು, ಈಗ ಒಂದು ನನಗೆ ಒಂದು ಆಶ್ಚರ್ಯ ಆಗದೇನು ಗೊತ್ತಾ ನಲ್ಪಾಡವ್ರೆ,
ಮನುಷ್ಯ ಅಂತಂದ್ಮೇಲೆ ನೂರಾರು ಜನ ಫ್ರೆಂಡ್ಸ್ ಇರ್ತಾರೆ, ನಿಮಗೂ ಇದಾರೆ ನನಗೂ ಇದಾರೆ ಎಲ್ರಿಗೂ ಫ್ರೆಂಡ್ಸ್ ಇರ್ತಾರೆ. ಒಬ್ಬ ವ್ಯಕ್ತಿ ಆರೋಪಿ ಆದಂತ ವ್ಯಕ್ತಿ ತನ್ನ ಫ್ರೆಂಡ್ಗಳ ಹೆಸರನ್ನ ಹೇಳ್ಬಿಟ್ರೆ ಆ ಎಲ್ಲಾ ಫ್ರೆಂಡ್ಸ್ ಹೆಸರನ್ನು ಕೂಡ ಯಾಕೆ FIR ನಲ್ಲಿ ಸೇರಿಸ್ತಾರೆ, ಅಂದ್ರೆ ಐ ಮೀನ್ ಚಾರ್ಜ್ ಶೀಟ್ ಅಲ್ಲಿ ಯಾಕೆ ಸೇರಿಸ್ತಾರೆ ಅಂತ ನನಗೆ ಅನುಮಾನ. ನನಗೂ ಅನುಮಾನ ಇದೆ ಸರ್. ಈ 2020 ಕೇಸ್ ಆದಾಗ್ಲೂ ಕೂಡ ನಮ್ಮನ್ನ ಇದರಲ್ಲಿ ಭಾಗಿ ಮಾಡಕ್ಕೆ ತುಂಬಾ ಜನ ಪ್ರಯತ್ನ ಪಟ್ರು ಸರ್. ಅಂದ್ರೆ ಪಿತೂರಿ ನಡೆದಿದೆ ಸರ್. ಸರ್, January 31 ನಾನು ಅಧ್ಯಕ್ಷನಾಗಿ ಸ್ಥಾನ ತಗೊಂಡ್ಬೇಕು ಸರ್. ಆ ಟೈಮ್ ಅಲ್ಲಿ ಇಂತ ಪ್ರಸ್ತಾವನೆಗಳನ್ನ ಇಟ್ಟು ನನ್ನ ಏನಾದ್ರೂ ಹಿಂದೆ ಮಾಡಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾ ಇರ್ಬೋದು ಸರ್. ಒಂದು, ಎರಡು, ನಮ್ಮ ಬೆಳವಣಿಗೆ ನಮ್ಮ ಇದು ನೋಡಕ್ ಆಗದೆ ಬೇರೆಯವ್ರು ಮಾಡ್ತಾ ಇರ್ಬೋದು ಸರ್. ಬಟ್ ನಾನಂತೂ ಸರ್, ಒಂದು ವ್ಯಕ್ತಿಗೆ ಒಂದು ತಪ್ಪ ಆಗ್ಬೋದು ಸರ್. 2018 ನನ್ನಿಂದ ತಪ್ಪಾಗಿದೆ, ಅದನ್ನ ನಾನು ಮಾಧ್ಯಮದ ಮುಖಾಂತರ ಹೇಳಿದೀನಿ, ಜನರಿಗೂ ಹೇಳಿದೀನಿ, ನನ್ನಿಂದ ಒಂದು ತಪ್ಪು ಆಗಿತ್ತು. ಅದನ್ನ ಸುಧಾರಿಸ್ಕೊಂಡು ನಾನು ನನ್ನ ಕೆಲಸ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ಒಂದು ಸ್ಥಾನಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಕೈ ಮುಗಿದು ಕರ್ನಾಟಕದ ಜನತೆಗೆ ನಾನು ಯಾವುದೇ ಇದ್ರಲ್ಲಿ ನಾನು ನನ್ನ ತಮ್ಮ ಇದ್ರಲ್ಲಿ ಬಾಜಿ ಇಲ್ಲ. ನಮಗೆ ಅವನೊಬ್ಬ ಸ್ನೇಹಿತ ಆಗಿ ಗೊತ್ತಿದ್ದ, ಅದ್ ಬಿಟ್ಟು ನಮ್ಗೆ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ನಾನು ಒಪ್ಕೋತೀನಿ ನಿಮ್ಮ ಮಾತನ್ನ ನಲ್ಪಾಡ, ಆದ್ರೆ ನೀವೊಂದು ವಿಚಾರ ಹೇಳಿದ್ರಿ, ನಮ್ಮ ಬೆಳವಣಿಗೆಯನ್ನ ಸಹಿಸಕ್ ಆಗದೆ ಇರೋರು ಅಥವಾ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗೋದನ್ನ ಸಹಿಸಕ್ ಆಗಿರೋರು ಪಿತೂರಿ ಮಾಡಿರಬಹುದು ಅಂತ, ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ಯಾರ ಮೇಲೂ ಅನುಮಾನ ಇಲ್ಲ ಸರ್. ಹಾಗ್ಯಾಕೆ ಅನಿಸ್ತು ನಿಮಗೆ? ಇಲ್ಲ ಇಲ್ಲ, ಈ ಟೈಮ್ ಅಲ್ಲಿ ಇಷ್ಟ ದಿನ ಇಲ್ದೆ ಇರೋದನ್ನ ಇವಾಗ ತಗೊಂಡ್ಬಂದು ಆ ಪ್ರಧಾನಿಗಳಿಗೆ ಬರೆದಂತ ಲೆಟರ್ ಒಂದಿದೆ, ನೀವು ಅದು ಎಲ್ಲ ಕಡೆ ಹರಿದಾಡ್ತಾ ಇದೆ ಸರ್. ಅದ್ರಲ್ಲಿ ಒಂದ್ ಸ್ಟೋರಿ ಬರೆದಿದ್ದಾರೆ ಬೇರೆ ತರ, ಬಟ್ ಆ ಸ್ಟೋರಿಯಲ್ಲೂ ಕೂಡ ನಾವ್ ಏನು ಮಾಡಿದೀವಿ ಅಂತ ಇಲ್ಲ ಸರ್. ನಮಗೂ ವಿಧವತ್ಗೂ ಈ ವಿಚಾರದಲ್ಲಿ ಒಂದ್ ಫೈಟ್ ಆಯ್ತು ಅಂತ ಬರ್ದಿದ್ದಾರೆ. ಬಟ್ ಫ್ಯಾಕ್ಟ್ ವಾಸ್ತವ ಏನಂದ್ರೆ, ನನಗೂ ವಿಧವತ್ಗೂ ಅಲ್ಲಿ ತನಕ ಪರಿಚಯ ಇಲ್ಲ. ಆವತ್ ಏನೋ ಒಂದು ವಿಚಾರದಲ್ಲಿ ಜಗಳ ಆಗುತ್ತೆ, ಬಟ್ ಇವತ್ ತನಕ ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇಲ್ಲ, ಅದು ಲಿಂಕ್ ಹೆಂಗ್ ಕೊಟ್ಟಿದಾರೆ ಗೊತ್ತಾ ನಲ್ಪಾಡ್? ಅದೇ ವಿಧವತ್ ಗಲಾಟಿ ಆಯ್ತಲ್ಲ, ಆ ವಿದ್ವತ್ ಗಲಾಟಿನಲ್ಲಿ ನೀವು A1 ಇದ್ರಿ, ಶ್ರೀಕಿ A3 ಇದ್ರು. ಹೌದು ಸರ್. ಇವರಿಬ್ರು ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ, ಹಾಗಾಗಿ ಇವರಿಬ್ರು ಫ್ರೆಂಡ್ಸ್ ಸರ್. ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ, ಆ ಲೆಟರ್ ಅಲ್ಲಿ ಬೇರೆ ದೊಡ್ಡ ದೊಡ್ಡವ್ರ ಬಗ್ಗೆನೂ ಬರ್ದಿದ್ದಾರೆ ಸರ್. ಹೌದು ಹೌದು, ಅದ್ರ ಬಗ್ಗೆ ನೀವು ಪ್ರಸ್ತಾವ ಮಾಡಿ ಸರ್. ಹೆಂಗೆ ಅಲ್ಲ, ನಿನ್ನೆ ಎಲ್ಲ ನಿಮ್ಮಿಬ್ರ ಹೆಸರು ಬರೋದಕ್ಕೂ ಮೊದಲು ನಿಮ್ಮ ಪಕ್ಷದ ದೊಡ್ಡ ದೊಡ್ಡ ಲೀಡರ್ ಗಳ ಜೊತೆ ನಾನು ಲೈವ್ ಅಲ್ಲಿ ಮಾತಾಡಿದೆ. ನಾನ್ ಕೇಳಿದೆ, ನೀವು BJP ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಹೆಸರು ಹೇಳ್ರಪ್ಪ ನಿಮಗ್ ಗೊತ್ತಿದ್ರೆ, ಯಾಕೆ ನೀವು ರಾಜ್ಯದ ಜನರ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂತ. ಈಗ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ದೊಡ್ಡ ದೊಡ್ಡ ತಿಮಿಂಗಲಗಳನ್ನ ಸೇವ್ ಮಾಡೋದಕ್ಕೋಸ್ಕರ ಸಣ್ಣ ಸಣ್ಣ ಮೀನುಗಳನ್ನ ಬಲಿ ಪಡಿತಾ ಇದಾರ ಅಂತ. ನನಗೂ ಹಂಗೆ ಫೀಲ್ ಆಗ್ತಾ ಇದೆ ಸರ್. ನಮಗೂ ಇದಕ್ಕೆ ಸಂಬಂಧ ಇಲ್ಲ ಸರ್. ನೀವು ಇಷ್ಟು ಪೇಷನ್ಸ್ ಆಗಿ ನಾನು ಕೇಳ್ತಾ ಇರೋದಕ್ಕೆ ನಿಮ್ಗೊಂದು ಧನ್ಯವಾದ ಸರ್. ನಾನು ವೆರಿ ಕ್ಲಿಯರ್ಲಿ ಹೇಳ್ತೀನಿ ಸರ್, ನನಗೂ ಒಮರ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಸರ್. ನಾಳೆ ದಿನ ನೀವು ನಾನು ಸ್ನೇಹಿತ ಆಗಿ ನೀವು ಒಬ್ಬರನ್ನ ಕರ್ಕೊಂಡ್ ಬಂದ್ರೆ ಅವ್ರ ಜೊತೆನೂ ನಮ್ ಸ್ನೇಹ ಬೆಳೆಯುತ್ತೆ. ಅದೇ ತರ ಒಮರ್ಗೂ ಒಮರ್ ಫ್ರೆಂಡ್ ಜೊತೆ ಇವನ್ ಬಂದ, ಇವನ್ ಜೊತೆ ಒಂದು ಸ್ನೇಹ ಬೆಳೀತು. ಅದ್ ಬಿಟ್ಟು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗ್ಲಿ, ನಮ್ದು ನಮ್ ತಂದೆದು ನಮ್ಮ ತಮ್ಮಂದು ಎಲ್ಲಾ ಯುನೋ ಏನೇ ನಮ್ಮ ಹತ್ರ ಇದೆ ಅಂತ ಎಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವ್ ಏನಾದ್ರೂ ಫಲ ಪಡೆದಿದ್ರೆ ನೀವ್ ಹೇಳ್ದಂಗ್ ನಾವ್ ಕೇಳ್ತೀವಿ. ಅಲ್ಲ, ಹೋಗಿ ಬಂದು ನಿಮ್ ಹೆಸರುಗಳು ಬಂದಾಗ 2018 ನಿಮ್ ಅಪ್ಪ ಅಮ್ಮ ಎಲ್ಲಾರು ಭಾರಿ ಬೇಜಾರು ಮಾಡ್ಕೊಂಡಿದ್ರು ಒಂದ್ಸರ್ತಿ ಮೀಡಿಯಾ ಮುಂದೆ. ಸುಮ್ಸುಮ್ನೆ ಈಗ ಹೆಸರುಗಳು ಬಂದಾಗ ಸಹಜವಾಗಿ ಅವ್ರಿಗೂ ಬೇಜಾರಾಗುತ್ತೆ. ಸರ್, ನಮ್ಮ ಅಮ್ಮ ಅಪ್ಪಕ್ಕಿಂತ ನಮ್ಮ ಅಜ್ಜ ಅಜ್ಜಿ ಇದಾರೆ ಸರ್, ತುಂಬಾ ವಯಸ್ಸಾಗಿದೆ. ಅವ್ರಿಗೂ ಈ TV ಬೆಳಿಗ್ಗೆ ಎದ್ದು ಅವರು TV ನೋಡ್ತಾರಲ್ಲ ಸರ್. ಇವಾಗ ನಾನ್ ಡೋರ್ ತೆಗ್ದು ಆಚೆ ಹೋದ್ರೆ ಅವ್ರು ನಿಂತಿರ್ಬೋದು ಸರ್. 100 ಪಾಲ ಅವ್ರಿಗೆ ಬೇಜಾರಾಗುತ್ತೆ ಸರ್. ವಿ ಆಲ್ಸೋ ಹ್ಯಾವ್ ಅ ಫ್ಯಾಮಿಲಿ, ವಿ ಆಲ್ಸೋ ಹ್ಯಾವ್ ಫೀಲಿಂಗ್ಸ್, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಸರ್. ನಿಜ. ಬಟ್ ಈ ಯೂತ್ ಪ್ರೆಸಿಡೆಂಟ್ ವಿಚಾರವಾಗಿ ರಕ್ಷಾರಾಮಯ್ಯ ಮತ್ತೆ ನಿಮ್ಮ ನಡುವೆ ನಡೀತಾ ಇತ್ತಲ್ಲ ಒಂದ್ ಸ್ವಲ್ಪ ಗೊಂದಲ. ಹೌದು ಸರ್. ಅದೇನಾದ್ರೂ ಕಾರಣ ಇರ್ಬೋದಾ? ನಾನು ಗೊತ್ತಿಲ್ಲ ಸರ್. ನಾನಂತೂ ಈ ನನಗೆ ಜನರ ಸೇವೆ ಮಾಡೋದು, ಜನರ ಜೊತೆ ಇರಬೇಕು, ಅದಕ್ಕೆ ಒಂದು ಸ್ಥಾನ ಬೇಕು ಅಂತ ಯೂತ್ ಕಾಂಗ್ರೆಸ್ಗೆ ನಾನು ಸ್ಪರ್ಧೆ ಮಾಡಿದಂತ ಸರ್. ಸ್ಪರ್ಧೆ ಮಾಡಿ ಗೆದ್ದು ಕೂಡ ಇದ್ದೀನಿ.
ಆದ್ರೆ ಅದು ಜನವರಿಯಿಂದ ನಿಮಗ್ ಚಾರ್ಜ್ ಕೊಡ್ತೀವಿ ಆರು ತಿಂಗಳು ಅವ್ರು ಇರ್ತಾರೆ ಅಂತ ಹೇಳಿದ್ರು. ಆವಾಗ್ಲೂ ನನಗೆ 2018 ಕೇಸೇ ಕಂಟಕ ಆಗಿದ್ದು ಸರ್. ಆ ಟೈಮಲ್ಲೂ ಅದೇ ಹೇಳದ್ನಲ್ಲ ಸರ್, ಮತ್ತೆ ನೀವು ಅಧ್ಯಕ್ಷರಾಗೋ ಟೈಮ್ ಹತ್ರ ಬರ್ತಿದೆ ಅಂತ ಮತ್ತೆ ಏನಾದ್ರು ಪಿತೂರಿನ ಅಂತ ನನಗೂ ಅದೇ ಹಂಗೆ ಅನ್ಸ್ತಾ ಇದೆ ಸರ್. ಬಟ್ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಸರ್, ಆ ಒಂದು ಮಿಸ್ಟೇಕ್ ಗೆ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಪನಿಷ್ಮೆಂಟ್ ಪಡಿಬೋದೋ ನಾನು ಪಡೆದು ಬಿಟ್ಟಿದ್ದೀನಿ ಸರ್. ಇನ್ನೂ ಅದ್ರ ಮೇಲೆ ಆಗಲ್ಲ ಸರ್. ನಿಜ, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ನಲ್ಪಾಡ್ ನಮ್ಮ ಜೊತೆ ನಲ್ಲಿ ಮಾತನಾಡಿದ್ದಕ್ಕೆ. ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರ ಪುತ್ರ ಇಷ್ಟೋ ತನಕ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಶ್ರೀಕಿ ಜೊತೆ ಸ್ನೇಹ ಇದ್ದದ್ದು ಸತ್ಯ. ನೋಡಿ, ಒಮರ್ ಅವರು ಅದನ್ನ ಒಂದು ಸ್ವಲ್ಪ ಹಾರಿಕೆಯ ಉತ್ತರ ಕೊಟ್ಟರೆ ಮೊಹಮ್ಮದ್ ನಲ್ಪಾಡ್ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶ್ರೀಕಿ ನನ್ನ ತಮ್ಮನ ಸ್ನೇಹಿತನ ಸ್ನೇಹಿತ, ಶ್ರೀಕಿ ಜೊತೆ ನಂಟಿಲ್ಲ ಅಂದರೆ ತಪ್ಪಾಗುತ್ತೆ, ನಮ್ಮ ಫ್ರೆಂಡ್ಶಿಪ್ ಇತ್ತು, ಆದರೆ ನಮ್ಮ ಮಧ್ಯೆ ಯಾವ ವ್ಯವಹಾರನೂ ಕೂಡ ನಡೆದಿಲ್ಲ, ಒಬ್ಬ ಫ್ರೆಂಡ್ ಅಷ್ಟೇ. 2018 ಫರ್ಜಿ ಕೆಫೆ ಗಲಾಟೆ ಏನು ನಡೀತು, ವಿದ್ವತ್ ಮೇಲೆ ಹಲ್ಲೆ ಆಯ್ತಲ್ಲ, ಅದರಲ್ಲಿ ಶ್ರೀಕಿ ಕೂಡ ಇದ್ದ, ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಇದ್ದದ್ದು ನಿಜ. ಆ ಪ್ರಕರಣದಲ್ಲಿ ನಾನು A1, ಶ್ರೀಕಿ A3. ನಾನು 2018 ಒಂದು ತಪ್ಪು ಮಾಡಿದ್ದೆ, ಅದನ್ನು ತಿದ್ಕೊಂಡಿದ್ದೀನಿ. ಆದರೆ ಅದೊಂದು ವಿಚಾರವಾಗಿ ನಮ್ಮನ್ನು ಹಿಡ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಾರಲ್ಲ, ನಾವೆಷ್ಟು ಅಂತ ಶಿಕ್ಷೆ ಅನುಭವಿಸ್ಬೇಕು. ತನಿಖೆ ಮಾಡಲಿ, ತನಿಖೆ ಮಾಡಲಿ ನಮ್ಮನ್ನು. ನನ್ನ ತಮ್ಮ ಒಮರ್ ಆಗಲಿ, ನಾನಾಗಲಿ, ಏನಾದರೂ ತಪ್ಪು ಮಾಡಿದೀವಾ? ಎಲ್ಲ ಹೋಗಿ ಬಂದು ನಮ್ಮ ಬುಡಕ್ಕೆ ಬರ್ತಾ ಇರೋದು ಯಾಕೆ? ಎಲ್ಲಿ ಹೋದರೂ ಯಾವುದೇ ಗಲಾಟೆ ಆದರೂ ಮೊಹಮ್ಮದ್ ನಲ್ಪಾಡ್ ಹೆಸರು ಕೇಳಿಬರುತ್ತೆ, ಒಮರ್ ಹೆಸರು ಕೇಳಿಬರುತ್ತೆ, ಯಾಕೆ? ಯಾರು ನಮ್ಮನ್ನು ಟಾರ್ಗೆಟ್ ಮಾಡ್ತಿರೋರು? ನಮ್ಮ ಬೆಳವಣಿಗೆಯನ್ನು ಸಹಿಸಲಾಗದವರು, ಈಗಾಗಲೇ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗೋದಕ್ಕೆ ಹೊರಟಿರ್ತಕ್ಕಂಥವ್ರು, ಜನಸೇವೆ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ರಾಜಕೀಯದಲ್ಲಿ ಭವಿಷ್ಯ ಕಂಡ್ಕೊಳ್ಳೋ ತಪ್ಪ, ಅದೊಂದು ಘಟನೆ ಇಟ್ಕೊಂಡು ಯಾಕೆ ನಮ್ಮ ಕುಟುಂಬವನ್ನು ಹೀಗೆ ನೀವು ಪ್ರತಿಯೊಂದರಲ್ಲೂ ಸಿಕ್ಕಾಕಿಸ್ತಾ ಇದ್ದೀರಾ? ಅವ್ರು ಹೇಳಿದ್ರು ಇದರಲ್ಲಿ ಯಾರದೋ ಪಿತೂರಿ ಇದೆ. ನಾನು ಅವಾಗ ಪ್ರೆಸಿಡೆಂಟ್ ಆಗೋಕ್ಕೆ ಹೊರಟಾಗಲೂ ಈ 2018 ಪ್ರಕರಣನೇ ನಂಗೆ ಮುಳುವಾಯಿತು. ಈಗ 6 ತಿಂಗಳಾದ್ಮೇಲೆ ಮತ್ತೆ ನಾನು ಪ್ರೆಸಿಡೆಂಟ್ ಆಗ್ತೀನಿ, ಈಗ ಮತ್ತೆ ನನ್ನ ಹೆಸರು ತಂದಿದ್ದಾರೆ, ಯಾರೋ ಆಗದವರು ನನ್ನ ವಿರುದ್ಧ ಪಿತೂರಿಯನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಬಿಟ್ ಕಾಯಿನ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅದು ನಿಜ ಕೂಡ ಹೌದು, ಯಾಕೆಂದರೆ ಶ್ರೀಕಿ ಬಿಟ್ ಕಾಯಿನ್ ದಂಧೆನಲ್ಲಿ ಇವರಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ, ಬರೀ ಫ್ರೆಂಡ್ ಅಂತ ಅಷ್ಟೇ ಹೇಳಿರ್ತಕ್ಕಂಥದ್ದು.